ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡಲೇಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಈ ಹೋರಾಟದ ಭಾಗಿಯಾಗಿರುವಂತ ನಮ್ಮ ನಾನು ನೇರವಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ರಾಹುಲ್ ಗಾಂಧಿ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಸೋನಿಯಾ ಗಾಂಧಿ ಅವರೇ, ನಿಮಗೆ ಏನಾದರೂ ಸಂವಿಧಾನದ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಇದ್ರೆ, ಜವಾಬ್ದಾರಿ ಇದ್ರೆ ತಕ್ಷಣ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಆದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಸಿನ ಹೈಕಮಾಂಡ್ ಆಗಸಿದ ರಾಜೀನಾಮೆ ಕೊಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹೈಕೋರ್ಟ್ಗೆ ಅಪೀಲ್ ಮಾಡಿದ್ರು, ಹೈಕೋರ್ಟ್ನಲ್ಲಿ ವಾದ ವಿವಾದ ನಡೀತು. ಕಾಂಗ್ರೆಸ್ನವರೇ, ವಾದ ವಿವಾದ ಮಾಡೋದಕ್ಕೆ ದೆಹಲಿಯಿಂದ ನಿಮ್ಮ ಅನುಭವಿ ವಕೀಲರನ್ನೆಲ್ಲ ಕಳಿಸಿದ್ರಲ್ಲ, ಅವರೆಲ್ಲ ವಿಷಯ ಮಂಡಿಸಿದ್ದಾರೆ. ನ್ಯಾಯಾಧೀಶರು ಎಲ್ಲವನ್ನೂ ಕೇಳಿದ್ದಾರೆ. ಈಗ ಅವರು ತೀರ್ಮಾನವನ್ನು ಕೊಟ್ಟಿದ್ದಾರೆ. ನ್ಯಾಯಾಂಗದ ಬಗ್ಗೆ ಗೌರವ ಇದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡಿಸಬೇಕು. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅವರು ರಾಜೀನಾಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡಬೇಕು. ವಾಲ್ಮೀಕಿ ಹಗರಣ ಉಲ್ಲೇಖಾಯಿತು, ನಿಮ್ಗೆ ಗೊತ್ತಿದೆ. ಕೆಲವು ಸಚಿವರು ಹಣ ಕೇಳಿರೋದ್ರಿಂದ ಬೇರೆ ಬೇರೆ ಇಲಾಖೆಯಲ್ಲಿ ಆ ಹಣ ಕೇಳಿರೋ ಅಧಿಕಾರಿಗಳೇ ಸ್ವತಃ ದೂರು ರಾಜ್ಯಪಾಲರಿಗೆ ಕೊಟ್ಟು ಅವರನ್ನ ತನಿಖೆ ಮಾಡೋದಕ್ಕೆ ಹೇಳಿದರು. ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡು ಅಷ್ಟೆಲ್ಲ ಇವತ್ತು ಗುತ್ತಿಗೆದಾರರು ಇವತ್ತು ಬಹಳ ಕಷ್ಟದ ಸ್ಥಿತಿಯಲ್ಲಿ ಇದ್ದಾರೆ. ಅವರಿಗೂ ಬಿಲ್ ಕೊಡ್ತಾ ಇಲ್ಲ. ರಾಜ್ಯ ದುಸ್ಥಿತಿಗೆ ಹೋಗ್ತಾ ಇದೆ. ಭ್ರಷ್ಟಾಚಾರ ಮಿತಿ ಮೀರಿದೆ. ಎಲ್ಲದರೊಳಗೆ ಭ್ರಷ್ಟಾಚಾರ. ಇವತ್ತು ಸರ್ಕಾರಿ ನೌಕರರ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ. ಹಿಂದೆ ನಾವು ಮಂಜೂರು ಮಾಡಿಕೊಟ್ಟಿರುವಂತಹ ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ. ಹೊಸ ಅಭಿವೃದ್ಧಿ ಕೆಲಸ ಇವರಿಗೆ ಮಂಜೂರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ರಾಜ್ಯಪಾಲರ ಬಗ್ಗೆ ಗೌರವ ಇದ್ರೆ, ಈ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ರಕ್ಷಿಸಬೇಕು ಅಂತಿದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ತಕ್ಷಣದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಅನ್ನ ತೆಗೆದುಕೊಳ್ಬೇಕು. ಅವ್ರ ರಾಜೀನಾಮೆಯನ್ನು ಕೊಡಿಸ್ಬೇಕು. ರಾಜ್ಯದ ಜನ ತಲೆ ತೆಗೆಸುವಂಥ ಭ್ರಷ್ಟಾಚಾರವನ್ನು ಮಾಡಿ ಸಿದ್ದರಾಮಯ್ಯನವರು ಈಗ ಕೋರ್ಟು ತನಿಖೆಗೆ ಸ್ಪಷ್ಟ ಅವಕಾಶವನ್ನು ಕೊಟ್ಟ ನಂತರವೂ ಹೀಗೆ ಮುಂದುವರಿತೀನಿ ಅಂತ ಮೊಂಡು ವಾದ ಮಾಡ್ತಾ ಇರೋದು ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆ ಮತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಶೋಭೆ ತರುವಂತದ್ದಲ್ಲ. ರಾಜ್ಯಪಾಲರ ಒಂದು ಪ್ರೆಸಿಕ್ಯೂಷನ್ ಅನ್ನು ಅವರು ಅವರಿಗೆ ಒಂದು ರಾಜ್ಯಪಾಲರನ್ನೇ ಟಾರ್ಗೆಟ್ ಆಗಿ ಮಾಡಿಕೊಂಡು ಕಾಂಗ್ರೆಸ್ ಅವರು ಬೈದು ಇದೆಲ್ಲ ಅವಾಂತರ ನಡೆಯುವ ಕೂಡ ಕೋರ್ಟ್ ಅಲ್ಲಿ ಇದನ್ನು ಪ್ರಶ್ನೆಯಲ್ಲಿ ಎತ್ತಿಡ್ಕೊಂಡು ರಾಜ್ಯಪಾಲರ ಜೊತೆಗೆ ಕಾನೂನು ಜೊತೆಗಿಟ್ಕೊಂಡು ಇವತ್ತು ತಕ್ಷಣ ಮುಖ್ಯಮಂತ್ರಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿದೆ. ಬಂಧುಗಳೇ, ಕಾಲ ಮೀರಿಲ್ಲ. ಇವತ್ತು ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ಬಿಜೆಪಿ ಸರ್ಕಾರ ಇರಬೇಕಾದ್ರೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ಇರಬೇಕಾದ್ರೆ ಸಿದ್ದರಾಮಯ್ಯ ಸರ್ ಅವರು ಏನ್ ಮಾಡಿದ್ರು, ಕೈಯಲ್ಲಿ ಒಂದು ಪೇಪರ್ ಹಿಡಿದು ಪೇ ಸಿಎಂ ಅಂತ ಹೇಳ್ಕೊಂಡು ಅಂಟಿಸ್ಲಿಕ್ಕೆ ಹೋಗಿದ್ರು. ನಾಚಿಕೆ ಹೇಳ್ತಾನ, ಯಾವುದೇ ವಿರೋಧ ಪಕ್ಷದ ನಾಯಕರು ಯಾವುದೇ ಒಂದು ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಾಗ ಯಾರು ಕೂಡ ಇಂಥ ಕೆಲಸ ಮಾಡಿರಲಿಲ್ಲ. ಈಗಿನ ಸಿಎಂ ಆದಂತ ಸಿದ್ದರಾಮಯ್ಯ ಸರ್ ಅವರು, ಉಪಮುಖ್ಯಮಂತ್ರಿಗಳಾದಂತ ಡಿಕೆ ಸರ್ ಅವರು ಇಬ್ರು ಸೇರಿ ಓಪನ್ ಆಗಿ ಬಂದ್ಕೊಂಡು ಗೋಡೆ ಮೇಲೆ ಅದನ್ನು ಅಂಟಿಸ್ತಾ ಇದ್ರು. ಸರ್, ಎಲ್ಲಿ ನೋಡಿ ನೀವು ಮಾಡಿದಂತ ಕರ್ಮ ಇವತ್ತು ಹೊರಗೆ ಬರ್ತಾ ಇದೆ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಪ್ರಶ್ನೆ ಮಾಡ್ಬೇಕು ಅಂತ ಹೇಳ್ಕೊಂಡು ಎಲ್ಲಿಗೆ ಹೋಗ್ತೀರ? ಇವತ್ತು ಇವತ್ತು ತಕ್ಷಣ ನೀವು ರಾಜೀನಾಮೆ ಕೊಡಿ, ಇಲ್ದಿದ್ರೆ ಮತ್ತೆ ನಿಮ್ಮನ್ನು ಇಳಿಸುವಂತ ಕಾರ್ಯ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆಯಿಂದ ನಾವೆಲ್ಲರೂ ಮಾಡ್ತೇವೆ ಅಂತ ಇವತ್ತು ನಾವು ಆಚೆ ಮಾಡ್ತಾ ಇದ್ದೇವೆ. 187 ಕೋಟಿ ಹಗರಣ ಸಂದರ್ಭದಲ್ಲಿ ಬಿಜೆಪಿ
ಬಿಜೆಪಿ ಅವರು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾನು 187 ಕೋಟಿ ತಿಂದಿಲ್ಲ 89 ಕೋಟಿ ತಿಂದಿದ್ದೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಇಂತಹ ಭ್ರಷ್ಟ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಬೇಕು ಅಂತೇಳಿ ನಾವು ಗಣತಿವೇತ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ವಿ. ತದನಂತರ ಮೈಸೂರಿನ ಮೂಲ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರುವುದನ್ನ ನಾವು ಕಂಡಿದ್ದೇವೆ. ಅವರ ಕುಟುಂಬ, ಅವರ ಸಂಪುಟ ದರ್ಜೆಯ ಎಲ್ಲ ಸಚಿವರು ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿರುವುದನ್ನು ನಾವು ಗಮನಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಪ್ರತಿ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆದಿದೆ. ಆರ್ ಗುಂಡೂರಾವ್ರವರು, ಎಸ್ ಬಂಗಾರಪ್ಪನವರು, ಅವರ ಮೇಲೆ ಗಂಭೀರವಾದಂತಹ ಆರೋಪಗಳು ಬಂದಾಗ ಕೂಡಲೇ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ಪ್ರಜಾಪ್ರಭುತ್ವದ ಸಂವಿಧಾನದ ಗೌರವವನ್ನ ಹೆಚ್ಚಿಗೆ ಮಾಡಿದಂತ ಅವರು ಮುಖ್ಯಮಂತ್ರಿ. ಆದ್ರೆ ಇವತ್ತು ಸಿದ್ದರಾಮಯ್ಯವರು ಕೂಚಿಗಾಗಿ ಅಂಟಿಸಿಕೊಂಡು ಕೂತಿದ್ದಾರೆ. ಇವತ್ತು ಇವತ್ತು ಅವರು ರಾಜಧಾನಿ ಕೊನೆತನಕ ನಾವು ಭಾರತೀಯ ಜನತಾ ಪಾರ್ಟಿಯವರು ಅವ್ರ ಕೂರ್ಚಿಯಿಂದ ಕೆಳಕಾಲ ತನಕ ನಾವು ಇವತ್ತು